ಸಿದ್ಧಾರ್ಥ ಆಗಮನ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಇಪ್ಪತ್ ಮೂರನೇ ತಾರೀಕು ಒಂದು ಸಿದ್ಧಾರ್ಥನ ಆಗಮನ ಆಗುತ್ತೆ ಈಗಾಗಲೇ ಚಿತ್ರದ ಬಗ್ಗೆ ಚಿತ್ರದ ಶೂಟಿಂಗ್ ಬಗ್ಗೆ ಸಾಕಷ್ಟು ಮಾತನಾಡಿದ್ವಿ ಸ್ಪೆಷಲ್ ಗೆಸ್ಟ್ ಆಗಿದ್ದಾರೆ ಅವರು ಬೇರೆ ಯಾರು ಅಲ್ಲ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಇವಾಗ ನಮ್ಮ ಜೊತೆ ಇದ್ದಾರೆ ಶುಭಾರಂಭ ನಿಮ್ಮಿಂದನೇ ಆಗಿತ್ತು ಸಿದ್ಧಾರ್ಥನ ಆಗಮನಕ್ಕೆ ಒಟ್ಟಾರೆ ಈಗ ಚಿತ್ರ ನೋಡಿದಾಗ ಏನನ್ನ ನಾನು ಸಿನಿಮಾ ಪ್ರಿವ್ಯೂ ಪ್ರಿವ್ಯೂ ನೋಡೋದು ಇಲ್ಲ ಡೈರೆಕ್ಟರ್ ನೋಡ್ತೀನಿ ತಿರುಗಿ ಎಲ್ಲರೂ ಹೇಳ್ದಂಗೆ ಏನಾಗುತ್ತೆ ನಮ್ಮ ಹುಡುಗಿನ ಬಗ್ಗೆ ನಾವೇ ಹೇಳಿದ್ರೆ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ಬಟ್ ನಮ್ಮ ಹುಡುಗ ಯಾವಾಗಲೂ ನಮಗೆ ಚೆನ್ನಾಗಿ ಕಂಡೇ ಕಾಣ್ತಿಲ್ಲ ಇವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಬಟ್ ಈಗ ಏನಂದರೆ ಯಾರು ಎಲ್ಲರೂ ಯಾವ ಟೆನ್ಷನ್ ಯಾವ ಎಕ್ಸೈಟ್ಮೆಂಟ್ ಇದ್ದಾರೆ ನಾನು ಬಂದು ಟೆನ್ಷನ್ಗಿಂತ ಹೆಚ್ಚಾಗಿ ಎಕ್ಸೈಟ್ಮೆಂಟ್ ಇದ್ದೀನಿ ಓಕೆ ಸೊ ಜನ ಯಾವ ರೀತಿ ವಿನಯನ ಸ್ವೀಕರಿಸ್ತಾರೆ ಆ್ಯಂಡ್ ಇದೊಂದು ಮೊದಲನೇ ಸಿನಿಮಾ ಅವನಿನ್ಫ್ಯಾಕ್ಟ್ ನನ್ನ ಚಿಕ್ಕ ಮಗುವಿಂದ ನಾನು ಆಟ ಆಡಿಸಿ ಬೆಳೆಸಿದ್ದೀನಿ ಸೊ ಒಂದು ಕಡೆ ಎಕ್ಸೈಟ್ಮೆಂಟ್ ಇದೆ ನನಗೆ ಖಂಡಿತವಾಗ್ಲೂ ಟೆನ್ಷನ್ ಕಮ್ಮಿ ಇದೆ ಅವ್ನು ತುಂಬ ಒಳ್ಳೆ ಹುಡುಗ ಚೆನ್ನಾಗಿ ಕಷ್ಟಪಟ್ಟು ಕೆಲಸ ಮಾಡಿರ್ತಾನೆ ಆ ದೇವ್ರ ಅದಕ್ಕೆ ಖಂಡಿತವಾಗಲೂ ಆಶೀರ್ವಾದ ಮಾಡ್ತಾನೆ ಅನ್ನೋ ಒಂದು ಗ್ಯಾರಂಟಿ ಇದೆ ಎಸ್ ಯು ಟೋಲ್ಡ್ ಚಿಕ್ಕ ವಯಸ್ಸಿಂದ ಎತ್ತು ಬೆಳಸ್ತಿರ್ತೀರಾ ಸೊ ಮಗನೇ ಮಗ ಮಗ ಆಗ್ಬಿಟ್ಟಿರ್ತಾರೆ ಸೊ ಮಗನ ತೆರೆ ಮೇಲೆ ಅದು ಕೂಡ ಹುಡುಗಿ ಜೊತೆ ಡ್ಯೇಟ್ ಆಡ್ತಾ ಫೈಟಿಂಗ್ ಮಾಡ್ತಾ ಅವರ ಸಾಂಗ್ಗಳನ್ನ ನೋಡಿದಾಗ ಯು ಫೈಟ್ ಯಾಕಂದ್ರೆ ಚಿಕ್ಕ ಹುಡುಗನಿಂದ ಚಿಕ್ಕ ಹುಡುಗನ ಇವತ್ತಿಗೂ ವಿನಯ್ ನಿಮ್ಮ ನಿಮ್ ನೀವು ವಿನಯ್ನ ನೋಡಿದ್ರೆ ಚಿಕ್ಕ ಹುಡುಗಾನೆ ಸೊ ಹೇಗೆ ಅನ್ನಿಸ್ತಾ ಹಾಡುಗಳನ್ನ ನೋಡಿದಾಗ ಡಿಸ್ಕಸ್ ಮಾಡ್ಲಾದ್ರೆ ಬಟ್ ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮ ತಂದೆ ಬೇರೆ ಹೀರೋನ್ಗಳ ಜೊತೆಲೆ ಡ್ಯಾನ್ಸ್ ಮಾಡೋದು ನೋಡಿದ್ದೀವಿ ನಮ್ಮ ಮಣ್ಣ್ದಿರು ನೋಡಿದ್ದೀನಿ ಸೊ ಹಾಗಾಗಿ ಆ ಥರ ಏನು ಅನಿಸ್ಲಿಲ್ಲ ಬಟ್ ಏನಂದ್ರೆ ಅವ್ನ ಫಸ್ಟ್ ಟೈಮ್ ಸ್ಕ್ರೀನಲ್ಲಿ ನೋಡಿದಾಗ ಒಂದು ಕಡೆ ಫೀಲಿಂಗು ಅಯ್ಯೋ ನಮ್ಮ ಜೊತೆ ಇಲ್ಲೇ ಕೆಳಗಿರ್ತಾನೆ ನಾವು ಕಾಫಿ ಕುಡಿತೀವಿ ಟೀ ಕುಡಿತೀವಿ ಓಡಾಡ್ತಿರ್ತೀವಿ ಅಂತ ಚೆನ್ನಾಗಿ ಸ್ಕ್ರೀನಲ್ಲಿ ನೋಡ್ತಾ ಇರ್ತೀವಿ ಸೊ ಆ ಒಂದು ಎಕ್ಸೈಟ್ಮೆಂಟ್ ಇದೆ ಸಾಕಷ್ಟು ಮೂವೀಸ್ ಇವತ್ತಿನ ಟ್ರೆಂಡ್ಗೆ ಪುನೀತ್ ರಾಜ್ಕುಮಾರ್ ಅವರು ಒಂದು ದೊಡ್ಡ ರೋಲ್ ಮಾಡೆಲ್ ಅವ್ರು ಏನೇ ಮಾಡಿದ್ರು ಅದೊಂದು ಟ್ರೆಂಡ್ ಕ್ರಿಯೇಟ್ ಮಾಡುತ್ತೆ ಸೊ ನೀವು ಇವಾಗ ನಾನು ಆಕ್ಟರ್ ಆಗ್ತೀನಿ ಒಬ್ಬ ನಾಯಕ ನಟನಾಗಿ ನಾನು ಇನ್ಮೇಲೆ ಶೂಟನ್ನು ಎದುರಿಸ್ತೀನಿ ಅಂದಾಗ ಪುನೀತ್ ಅವರನ್ನು ನೆನೆಸ್ಕೊಂಡ ತಕ್ಷಣ ನಿಮಗೆ ಏನು ಏನಿಸ್ತಾ ಇತ್ತು ಚಿಕ್ಕವ ಒಂದು ದೊಡ್ಡ ಇನ್ಸ್ಪಿರೇಷನ್ ಫಸ್ಟ್ ಆಫ್ ಆಲ್ ಮೇಲೆ ಇನ್ನೊಂದು ಏನಂದರೆ ಅವ್ರದ್ದು ಅವರಿಂದ ಏನು ಇಷ್ಟ ಕಲಿಯೋಕ್ಕೆ ಇಷ್ಟಪಡ್ತೀನಿ ಬಂದು ಅವ್ರ ಹಾರ್ಡ್ ವರ್ಕ್ ಅವ್ರ ಪಂಚುವಾಲಿಟಿ ಅವ್ರಿಗೆ ಒಂದು ಕೆಲ್ಸದ ಮೇಲೆ ಇರೋ ರೆಸ್ಪೆಕ್ಟ್ ಅದನ್ನ ತುಂಬಾ ಇಷ್ಟಪಡ್ತೀನಿ ನಾನು ಅವ್ರ ಥರನೇ ಆಗಬೇಕಂತ ಇಷ್ಟಪಡ್ತೀನಿ ಪುನೀತ್ ಅವರ ಇವಾಗಿನವರೆಗಿನ ಸಿನಿಮಾಗೆ ಸಿನಿಮಾದಲ್ಲಿ ನಿಮಗೆ ಬೆಸ್ಟ್ ಹಾಡು ಅಥವಾ ಬೆಸ್ಟ್ ಮೂವಿ ಓ ನಂಗೆ ತುಂಬಾ ಇಷ್ಟ ಮತ್ತೆ ಮತ್ತೆ ನೋಡ್ತೀನಿ ಅನ್ನೋದು ಖಂಡಿತ ಎಲ್ಲವೂ ಇಷ್ಟಾನೇ ಆಗಿರುತ್ತೆ ಯಾಕಂದ್ರೆ ಅಂತಹ ಸಿನಿಮಾಗಳು ಅದರಲ್ಲಿ ನಿಮಗೆ ತುಂಬಾ ಇಷ್ಟ ಆಗಿದ್ದು ಆಮೇಲೆ ಇನ್ಸ್ಪೈರ್ ಮಾಡಿದಂತಹ ಮೂವಿ ನನ್ನ ಫೇವ್ರೆಟ್ ಮೂವಿ ಜಾಕಿ ಅನ್ಸುತ್ತೆ ಆಮೇಲೆ ಅಪ್ಪು ಮೂವಿ ಸೊ ನನ್ನ ಫೇವ್ರೆಟ್ ನಿಮ್ಮ ಮೊದಲ ನಾಯಕ ನಟನ ಸಿನಿಮಾ ಅಪ್ಪು ಮಾಡಿದ್ದ ಆ ಎಕ್ಸ್ಪೀರಿಯನ್ಸ್ ಇವಾಗ ನೆನಪಾಗುತ್ತಾ ಸೊ ಮೊದಲನೇ ಸಲ ತುಂಬ ನೆನಪಾಗುತ್ತೆ ಇನ್ಫ್ಯಾಕ್ಟ್ ನಿನ್ನೆ ನಿನ್ನೆ ಮೊನ್ನೆ ನೈಟ್ ಕೂಡ ನಾವು ಕೂತ್ಕೊಂಡಿದ್ದಾಗ ನಾನು ಅದನ್ನೇ ಹೇಳ್ತಾ ಇದ್ದೆ ಆ ಟೆನ್ಷನ್ ಅಂತೂ ಸಿಕ್ಕಾಬಿಟ್ಟಿತ್ತು ಅವಾಗ ಯಾಕಂದರೆ ನನ್ನ ಸಿನಿಮಾ ನಾನು ಶುರು ಶುರು ಮಾಡಿದಾಗ ನಾನೊಬ್ಬ ನಮ್ಮ ಆಫೀಸಲ್ಲೇ ನಾನೊಬ್ಬ ಎಂಪ್ಲಾಯ್ ಆಗಿದ್ದೆ ಓಕೆ ಸೊ ನಾನೊಬ್ಬ ಡಿಸ್ಟ್ರಿಬ್ಯೂಟ್ರ್ ಅವಾಗ ಸೊ ನಮ್ಮ ತಂದೆಯವ್ರ ಸಿನಿಮಾನ ಪ್ರೊಡಕ್ಷನ್ ನೋಡಿದ್ದೀನಿ ನಮ್ಮ ರಾಘನ್ ಅವ್ರ ಸಿನಿಮಾ ಪ್ರೊಡಕ್ಷನ್ ನೋಡ್ಕೊಂಡಿದ್ದೀನಿ ಶಿವನ್ ಅವ್ರ ಸಿನಿಮಾ ಪ್ರೊಡಕ್ಷನ್ ನೋಡ್ಕೊಂಡಿದ್ದೀನಿ ಈಗ ನನ್ನ ಸಿನಿಮಾನೇ ಒಂದು ಪ್ರೊಡ್ಯೂಸ್ ಆಗ್ತಾ ಅಂದಾಗ ಆ ಭಯ ಇತ್ತು ಬಟ್ ಹೆಂಗೇನಾಗುತ್ತೋ ಅಂತ ಗೊತ್ತಿರಲಿಲ್ಲ ಅಂದರೆ ಅಟ್ಲೀಸ್ಟ್ ಯಾವ್ದಾರ ಒಂದು ಹಂಗೆ ಹಿಂಗೆ ಆದರೂ ಪರವಾಗಿಲ್ಲ ಒಂದು ಎರಡು ಮೂರು ಸಿನಿಮಾ ಮಾಡಬೇಕು ಟ್ರೈ ಮಾಡೋದು ಅಷ್ಟೇ ಯಾಕಂದ್ರೆ ನನಗೆ ಇಂಟ್ರೆಸ್ಟ್ ಇಲ್ಲ ಸಿನಿಮಾಗೆ ಬರಬೇಕು ಅಂತ ಓಕೆ ಇಂಟ್ರೆಸ್ಟ್ ಇರಲಿಲ್ಲ ಓಕೆ ನನಗೊಂಥರ ಆಪ್ಷನ್ ಇದನ್ನು ಮಾಡಿ ಟ್ರೈ ಮಾಡಿಕೊಂಡು ಯಾವ್ದಲ್ಲಿ ಕ್ಲಿಕ್ ಆಗ್ತೀವಿ ಅಂತ ಗೊತ್ತಿಲ್ಲ ಅಂತ ಸೊ ಏನೋ ದೇವರ ದೇವ್ರದ್ದು ಕ್ಲಿಕ್ ಸೊ ಸಿದ್ಧಾರ್ಥ ಸಿನಿಮಾದ ರಿಲೀಸ್ ಮಧ್ಯದಲ್ಲಿ ನಿಮ್ಮ ಸಿನಿಮಾದ ರಿಲೀಸ್ ಬಗ್ಗೆ ಒಂದ್ ಸ್ವಲ್ಪ ಮೆಲಕ್ ಹಾಕೊಳ್ಳೋದಾದ್ರೆ ಅವತ್ತಿನ ದಿನಾನ ಸೊ ಇವತ್ತು ರಿಲೀಸ್ ಆಗಿದೆ ಅಥವಾ ಆಗ್ತಾ ಇದೆ ಅಂದಾಗ ಅಪ್ಪು ಅವ್ರ ಅಲ್ಲಿ ಏನು ಓಡ್ತಾ ಇತ್ತು ಯಾವ ರೀತಿ ಟೆನ್ಷನ್ ಇತ್ತು ಯಾಕಂದ್ರೆ ಇವಾಗ ನೆಕ್ಸ್ಟ್ ನೆಕ್ಸ್ಟ್ ಸಿದ್ಧಾರ್ಥ ಐ ಮೀನ್ ವಿನಯ್ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋರಿ ಟೆನ್ಷನ್ ಐತ್ರಿ ಇದು ಲಾಡ್ ಆಫ್ ಟೆನ್ಷನ್ ಅಂದ್ರ ಫಸ್ಟ್ ರೆಸ್ಪಾನ್ಸ್ಬಿಲಿಟಿ ಬಂದು ರಾಜ್ಕುಮಾರ್ ಕುಮಾರ್ ಅವ್ರ ಮಗ ಎರಡನೇ ರೆಸ್ಪಾನ್ಸಿಬಿಲಿಟಿ ರೆಸ್ಪಾನ್ಸ್ಬಿಲಿಟಿ ಬಂದು ಶಿವನ ಚೆನ್ನಾಗಿ ಡಾನ್ಸ್ ಮಾಡ್ತಾರ ಅವಕ್ಕೆ ರಾಗಣರು ಚೆನ್ನಾಗಿಟ್ ಮಾಡ್ತಾರ ಅವ್ರು ನೋಡಿದ್ರೆ ಅಷ್ಟು ಚೆನ್ನಾಗಿದ್ದಾರೆ ಇವ್ನು ನೋಡಿದ್ರೆ ಹೆಂಗಿದ್ದಾನೆ ನಾನು ಅನ್ಜಸ್ಟ್ ಎಲ್ಲಿ ಹಿಂಗೆ ನನ್ನ ಪ್ರಕಾರಕ್ಕೆ ಐ ಆಲ್ವೇಸ್ ಫೇಲ್ ದಟ್ ಅಂಡ್ ಸರ್ ಆಗತ್ತಾ ಸೊ ಮೈಸೂರಿಂದ ಫಸ್ಟ್ ನನ್ನ ಫ್ಯಾಮಿಲಿ ಫ್ರೆಂಡ್ ಒಬ್ರು ಇದ್ದಾರೆ ಸದಾನಂದ್ ಅಂತ ಹೇಳಿ ಆಮೇಲೆ ನನ್ನ ಫ್ರೆಂಡ್ಸ್ ಮೈಸೂರಿಂದ ಫಸ್ಟ್ ಟೈಮ್ ಮೊಬೈಲ್ ಫೋನ್ ಆನ್ ಮಾಡಿ ಅಣ್ಣವ್ರ ಮಗ ಗೆದ್ದುಬಿಟ್ಟ ಅಂತ ಕಿರಿಸ್ತಾ ಕಿರಿಸ್ತದ್ರೆ ಜನ ಅಲ್ಲಿ ಕೇಳೋ ಸ್ವಲ್ಪ ಸಮಾಧಾನ ಆಯಿತು ಸೊ ಬಟ್ ಅದು ಹಂಗೆ ಆವಾಗಿಂದ ಬಟ್ ಟೆನ್ಷನ್ ಸಿಕ್ಕಾಬಿಡಿ ಈಗಲೂ ಸಿಕ್ಕಾಬಿಡಿ ಟೆನ್ಷನ್ ಇರುತ್ತೆ ಕೊನೆಯದಾಗಿ ಪುನೀತ್ ರಾಜ್ಕುಮಾರ್ ಅವರು ಏನು ವಿಶ್ ಮಾಡೋದಕ್ಕೆ ಬಯಸ್ತೀರಾ ವಿನಯ್ಗೆ ಆ್ಯಂಡ್ ಟೀಮ್ಗೆ ಆಫ್ಕೋರ್ಸ್ ಅಂದರೆ ಸ್ಕ್ರಿಪ್ಟು ಶುರು ಮಾಡೋಕ್ಕೆ ಮುಂಚೆ ಕೇಳಿದ್ದೆ ನನಗವರೆಗೂ ಪ್ರ ನನ್ನ ಪ್ರಕಾರ ಅದ್ಭುತವಾದ ಕತೆ ಈ ಸಿನಿಮಾದಲ್ಲಿ ವಿನಯ್ ನಮ್ಮ ಪ್ರಕಾಶ್ ಡೈರೆಕ್ಷನ್ ಅಪೂರ್ವ ಹೀರೋನ ಕೆಲಸ ಮಾಡಿದರೆ ಅವರ ಸ್ನೇಹಿತರಾಗೆ ನಾಲ್ಕು ಹುಡುಗರು ಅವನ ಫ್ರೆಂಡ್ಸಾಗಿ ಕೆಲಸ ಮಾಡಿದ್ದಾರೆ ಇನ್ಕ್ಲೂಡಿಂಗ್ ನಯನ ಬಟ್ ಏನಂದ್ರೆ ಅವ್ರಿಗೆಲ್ಲ ಇನ್ ಇನ್ ಜನರಲ್ ಅವ್ರಿಗೆ ಅವ್ನು ರೆಗ್ಯುಲರಾಗಿ ಅವ್ರ ಫ್ರೆಂಡ್ಸ್ ಏನೇ ಸೊ ಇದೊಂದು ಒಳ್ಳೆ ಟೀಮ್ ವರ್ಕ್ ಅಂತ ನನಗೆ ಅನಿಸುತ್ತೆ ಆ್ಯಂಡ್ ಐ ವಿಶ್ ದಿ ಎಂಟೈರ್ ಟೀಮ್ ಹರಿಕೃಷ್ಣ ಅವರ ಅದ್ಭುತವಾದ ಹೊಸ ಥರ ಮ್ಯೂಸಿಕ್ ಇರ್ಬೋದು ಆ್ಯಂಡ್ ನಮ್ಮ ಪ್ರಕಾಶ್ ಡೈರೆಕ್ಷನ್ ಇರ್ಬೋದು ಎಲ್ಲ ಒಟ್ಟಿಗೆ ಸೇರಿದೆ ಆ್ಯಂಡ್ ಐ ವಿಶ್ ಸಿದ್ಧಾರ್ಥ ಆಲ್ ಬೆಸ್ಟ್ ಆ್ಯಂಡ್ ಅವ್ನು ವಿಶ್ ಯಾವಾಗಲೂ ಇದ್ದೇ ಇರುತ್ತೆ ಸೊ ಐ ಡೋಂಟ್ ವಾಂಟ್ ಟು ಬಿ ಫಾರ್ಮ್ ನಮ್ಮ ಅದನ್ನೇನು ಸ್ಪೆಷಲ್ ಆಗೇನು ಹೇಳಬೇಕಾಗಿಲ್ಲ ಅಪೂರ್ವ ಇಸ್ ಆಲ್ಸೋ ಗೆಟಿಂಗ್ ಇಂಟ್ರಡ್ಯೂಸ್ ಐ ವಿಶ್ ಹರ್ ಆಲ್ ದಿ ಬೆಸ್ಟ್ ಆ್ಯಂಡ್ ಅಫ್ಕೋರ್ಸ್ ಹಿಮ್ ಆಲ್ ದ ಬೆಸ್ಟ್ ಆಲ್ ಟೈಮ್ ಸೊ ಒಟ್ಟಾಗಿ ಸಿದ್ಧಾರ್ಥಗೆ ವಿನಯ್ಗೆ ನಿಮ್ಮ ಆಶೀರ್ವಾದ ಬೇಕು ಯಾಕಂದ್ರೆ ನಾವು ನಂಬಿರೋ ನಿಮ್ಮನ್ನ ಸೊ ನಿಮ್ಮ ಆಶೀರ್ವಾದ ಖಂಡಿತ ವಿನಯ್ ಮೇಲೆ ಸಿದ್ಧಾರ್ಥ ಮೇಲೆ ಬೆಸ್ಟ್ ಥ್ಯಾಂಕ್ ಯು ಬಹಳ ದೊಡ್ಡ ನಿರೀಕ್ಷೆ ನಮಗೂ ಕೂಡ ಇದೆ ಆ ನಿರೀಕ್ಷೆಯಲ್ಲಿ ಕೆಲವೊಂದನ್ನು ನಮ್ಮ ಜೊತೆ ಹಂಚ್ಕೊಂಡ್ರಿ ಜೊತೆಗೆ ನಿಮ್ಮ ಅಪ್ಪು ಚಿತ್ರದ ಸಂದರ್ಭದ ಕೆಲವೊಂದು ಎಕ್ಸ್ಪೀರಿಯನ್ಸನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಿಗೇನ್ ನಮ್ಮ ಜೊತೆ ಯು ಸೊ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ಜನವರಿ ಇಪ್ಪತ್ತ ಮೂರನೇ ತಾರೀಕು ಸಿದ್ಧಾರ್ಥ ಬೆಳ್ಳಿ ತೆರೆ ಮೇಲೆ ಆಗಮಿಸಲಿದ್ದಾನೆ ಬಹಳ ದೊಡ್ಡ ನಿರೀಕ್ಷೆ ಇದೆ ಸೊ ಆ ಇಡೀ ಚಿತ್ರತಂಡಕ್ಕೆ ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮನ ನಾವು ಮುಗಿಸ್ತಾ ಇದ್ದೀವಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್